ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನೂತನ ಮೇಯರ್ ಮತ್ತು ಉಪಮೇಯರ್ ಆಯ್ಕೆಯು ಹೈಡ್ರಾಮಕ್ಕೆ ಸಾಕ್ಷಿಯಾಯಿತು. ಇಲ್ಲೂ ಆಪರೇಷನ್ ಕಮಲಕ್ಕೆ ಯತ್ನಿಸಿದ್ದ ಬಿಜೆಪಿಗೆ ಮತ್ತೊಮ್ಮೆ ಮುಖಭಂಗವಾಗಿದ್ದು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟಕ್ಕೆ ಮೇಯರ್ ಹಾಗೂ ಉಪಮೇಯರ್ ಪಟ್ಟ ಲಭಿಸಿದೆ. ಚುನಾವಣಾ ಕಲಾಪವನ್ನ ಬಿಜೆಪಿ ಬಹಿಷ್ಕರಿಸಿದ್ದು ಮೇಯರ್ ಹುದ್ದೆಗೆ ಕಾಂಗ್ರೆಸ್ನ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಉಪಮೇಯರ್ ಆಗಿ ರಮೀಳಾ ಉಮಾಶಂಕರ್ ಆಯ್ಕೆಯಾಗಿದ್ದಾರೆ. ಇನ್ನು ನೂತನ ಮೇಯರ್ ಗಂಗಾಂಬಿಕೆ ಜೊತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ, ಬನ್ನಿ ನೋಡ್ಕೊಂಡು ಬರೋಣ. ಇವತ್ತು ಗಂಗಾಂಬಿಕೆ ಅವರು ಆಯ್ಕೆ ಆಗಿರುವಂತದ್ದು, ಈ ಸಂದರ್ಭದಲ್ಲಿ ಗಂಗಾಂಬಿಯವರನ್ನು ಮಾತಾಡಿಸಲಿಕ್ಕೆ ಪ್ರಯಾಣ ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ ನಾನು ನನ್ನ 198 ವಾರ್ಡ್ ಜನಪ್ರತಿನಿಧಿಗಳು ಕೂಡ ಎಲ್ಲರ ಒಂದು ಸಲಹೆ ಸೂಚನೆ ತಗೊಂಡು ಮುಂದುವರಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಗೊಂದಲ ಕೂಡ ಸೃಷ್ಟಿ ಆಗಿದೆ ಈ ಸಂದರ್ಭದಲ್ಲಿ, ತಾವು ಅಂತಿಮಗೆ ಆಯ್ಕೆ ಆಗಿರುವಂತದ್ದು, ಬೆಂಗಳೂರು ಜನತೆಗೆ ಏನ್ ಕೊಡುಗೆಗಳನ್ನು ಕೊಡಬಹುದು ಮೇಡಮ್ ಈ ಸಂದರ್ಭದಲ್ಲಿ? ಖಂಡಿತ ನಿಮ್ಮ ಮೀಡಿಯಾಗೆ ಈಗಾಗಲೇ ಬೈಟ್ ಕೊಟ್ಟಿದ್ದೀನಿ ಕೊಡುಗೆಗಳ ಬಗ್ಗೆ ಹೇಳಿದ್ದೀನಿ. ಇದು ಮೇಯರ್ ಆಗಿರ್ತಕ್ಕಂತ ಗಂಗಾಂಬಿಕೆಯವರ ಮಾತಾಗಿರುವಂತದ್ದು, ನಾನು ಸಾಕಷ್ಟು ಕೊಡುಗೆಗಳನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಬೆಂಗಳೂರು ಜೊತೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಾಕಷ್ಟು ನನಗೆ ಶ್ರಮ ವಹಿಸಿ ಪಾಲಿಕೆಯಲ್ಲಿ ಮೇಯರ್ ಆಗ್ಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು, ಈ ಒಂದು ಸಂದರ್ಭದಲ್ಲಿ ಬೆಂಗಳೂರಿಗೆ ಸಾಕಷ್ಟು ಸೇವೆಗಳನ್ನು ಸಲ್ಲಿಸಲಿಕ್ಕೆ ನಾನು ಕೂಡ ಸಿದ್ಧರಾಗಿದ್ದೇನೆ ಅನ್ನುವಂತಹ ಮಾತುಗಳನ್ನು ವ್ಯಕ್ತಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಜುನಾಥ್ ಹೊಸಹಳ್ಳಿ, ಸುದ್ದಿ ಟಿವಿ, ಬೆಂಗಳೂರು.